ಸರ್ ಮುಂದಿನ ಪ್ರಧಾನಿ? ಪ್ರಧಾನಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಯಾಕೆ ಸರ್? ನರೇಂದ್ರ ಮೋದಿ ನರೇಂದ್ರ ಮೋದಿ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ರೀತಿ ಎಲ್ಲರಿಗೂ ತೊಂದರೆ ಆಗಿರ್ಬೋದು. ಬಾರ್ಡ್ರಲ್ಲಿ ಬಂದೋಬಸ್ತ್ ಆಗಿದ್ದಾರೆ, ದೇಶ ಸಾಕಿದ್ದಾರೆ ದೇಶ. ಆ ಬಾರ್ಡ್ರ್ ಬಂದೋಬಸ್ತ್ ಇದ್ರೇ ನಾವೆಲ್ಲರೂ ಚೆನ್ನಾಗಿರೋಕ್ಕಾಗುತ್ತೆ, ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು. ಹೌದು, ಡೇಲಿ ಒಂದು ಭದ್ರವಾಗಿದ್ರೆ ಇಲ್ಲಿ ಆಗು ಹೋಗುಗಳು ನಡೀತಾ ಇರ್ತವೆ, ಏನೇನು ನಡೆದ್ರು ಸುಚಿತ್ರವಾಗಿ ನಡೀತದೆ, ಬಂದೋಬಸ್ತ್ ಆಗೈತೆ. ಓಕೆ ಸರ್, ನಿಮ್ದು ಯಾವ ಕ್ಷೇತ್ರ ಬರುತ್ತೆ ಸರ್? ನಮ್ಮದು ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ ಸರ್, ಇಲ್ಲಿ ಇಡೀ ಕರ್ನಾಟಕದಲ್ಲಿ ಇವಾಗ ಹೈಯೆಸ್ಟ್ ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ. ಯಾಕಂದರೆ ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳ್ಬಿಟ್ಟು ಡಿ ಕೆ ಸುರೇಶ್ ಅವರು ಇದ್ದಾರೆ, ಇದು ಡಿ ಸಿ ಎಂ ತಮ್ಮ, ಡಿ ಕೆ ಶಿವಕುಮಾರ್ ಅವ್ರ ತಮ್ಮ. ಇನ್ನೊಂದು ಕಡೆ ನೋಡಿದ್ರೆ ಈ ರಾಜಕೀಯ ಹಿನ್ನಡೆನೇ ಇಲ್ಲದೆ ಒಂದು ಒಳ್ಳೆ ಹೆಸರು ಮಾಡಿರೋ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಬಂದಿದ್ದಾರೆ, ಯಾರಿಗೆ ಹೇಳ್ಬೋದು ಸರ್ ನಿಮ್ಮ ಪ್ರಕಾರ? ಸಿ ಎನ್ ಮಂಜುನಾಥ್ ಕೇಳ್ತಾರೆ. ಓಕೆ ಸರ್, ಅಲ್ಲ ಇದು ಇವಾಗ ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಸರು ಮಾಡಿದೆ. ಹೌದು ಮಾಡಿದೆ, ಇಲ್ಲ ಅಂತಲ್ಲ, ಆಗಿದ್ರು ಒಂದು ಸೀಟ್ ಹೋಗಿ ಈಗ 2017 ನಮ್ಗೆ ಏನು ಮಾಡೋಕ್ಕಾಗಿಲ್ಲ. ಏನೋ ಇವ್ರದ್ದು ಒಂದು 28 ಜನದಲ್ಲಿ ಒಂದು 14 ಸೀಟು 15 ಸೀಟ್ ಇದ್ರೆ ಏನೇನೋ ಮಾಡ್ಬೋದು, ಒಂದು ಕೈಲಿ ಚಪ್ಪಾಳೆ ಬಿಡೋಕ್ಕಾಗಲ್ಲ. ಹಾಗಾಗಿ ಇವರು ಯಾವ ರೀತಿ ಇಲ್ಲ ನಾವು ಗೆದ್ದೆಗೀತಾರೆ, ಅಲ್ಲಿ ಹೋಗಿ ಫೈಟ್ ಮಾಡಿ ಏನು ಬೇಕಾದ್ರು ತಗೋಬರ್ತಾರೆ. ಸರ್ ಇವಾಗ ಮಂಜುನಾಥ್ ಅವರು ಯಾವ ರೀತಿ ಜನಗಳಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾವುದೇ ಪಕ್ಷ ತಾರತಮ್ಯ ಇಲ್ಲದೆ, ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಯಾವ ರೀತಿ ಒಳ್ಳೆ ಕೆಲಸ ಮಾಡಿದಾರೆ ನಿಮಗೆ ಗೊತ್ತು. ಹೌದು, ಜಯದೇವನ್ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ. ಹೌದು, ಒಂದು ವೇಳೆ ಗೆದ್ದರೆ ಇಡೀ ದೇಶದ ಆರೋಗ್ಯ ಮಂತ್ರಿ ಆಗೋ ಚಾನ್ಸ್ ಇರುತ್ತೆ. ಹೌದು, ಕ್ಯಾಬಿನೆಟ್ ಮಿನಿಸ್ಟರ್ ಆಗೋದು. ನಿಮಗೆ ನಂಬಿಕೆ ಇದೆಯಾ ಸರ್ ಇಡೀ ದೇಶದ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ತರ್ತಾರೆ ಅಂತ? ಹೌದು ಹೌದು, ಬದಲಾವಣೆ ತರ್ತಾರೆ ಇಡೀ ದೇಶದಲ್ಲಿ. ಇಡೀ ದೇಶದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನಿಂಗ್ ನಡೀತಿದೆ, ಅಂದ್ರೆ ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಜನಗಳಿಗೆ ನಮ್ದೊಂದು ಮನವಿ, ನಿಮ್ಮ ಒಂದೊಂದು ಓಟ್ ಕೂಡ ಇಡೀ ಭಾರತದ ಆರೋಗ್ಯ ಕ್ಷೇತ್ರವನ್ನು ಚೇಂಜ್ ಮಾಡುತ್ತೆ, ದಯವಿಟ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೆಲವೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ. ಹೌದು, ಏನ್ ಹೇಳ್ತೀರಾ ಸರ್ ಅದಕ್ಕೆ? ಹೌದು, ಅದೇ ಸರ್, ಮಾಮೂಲಿ ಈಗ ಏನಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಬೇಕಾಗುತ್ತೆ, ನಾವು ಮುಂದುವರಿಬೇಕು ಅಂದ್ರೆ ಇಲ್ಲಿ ಅವ್ರು ಹೇಳ್ತಾ ಇದ್ರು ಜಾತಿ ತಾರತಮ್ಯ ಇದೆ ಅಂತ, ಅದು ಹೋಗಲಾಡಿಸ್ಬೇಕು ಅಂತಂದ್ರೆ ವಿದ್ಯಾಭ್ಯಾಸ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಸಿಗಬೇಕು. ಎತ್ತರವಾದ ಲೆಕ್ಕದಲ್ಲಿ ವಿದ್ಯಾಭ್ಯಾಸ ಆಗಬೇಕು. ಹಾಗಾದಾಗೇನೆ ಇವೆಲ್ಲ ಜಾತಿ ಮತ್ತು ಮಗದೊಂದು ಎಲ್ಲ ಮುಚ್ಚೋಗ್ಬೇಕಾದ್ರೆ. ಓಕೆ ಸರ್, ಇವಾಗ ಮಂಜುನಾಥ್ ಅವ್ರ ಬಗ್ಗೆ ನೀವು ಹಿಂದೆ ಯಾವಾಗಾದ್ರೂ ಕೇಳಿದ್ರೆ, ಅಂದ್ರೆ ಚುನಾವಣೆಗೆ ನಿಲ್ಲಕ್ಕೆ ಮೊದಲು, ಚುನಾವಣೆಗಿಂತ ಮೊದಲಾಗೆ ನಮ್ಗೆ ಗೊತ್ತು ರಾಜಕೀಯದಲ್ಲೆಲ್ಲ ಎಲ್ಲ ರೀತಿಯಲ್ಲೂ ಜನಕ್ಕೆ ಬಡವರಿಗೆ ಕೈ ಹಿಡಿದು ಅವ್ರನ್ನ ಸುಧಾರಣೆ ಮಾಡಿದ್ದಾರೆ. ನಿಮ್ಮ ಆಪ್ತರು ಯಾರಾದರೂ ಅವರಿಂದ ಸಹಾಯ ಪಡೆದಿದ್ದು? ಹೌದು ಹೌದು, ಒಂದೊಂದು 10 ಹಳ್ಳಿಗೆ ಒಬ್ರಿಗೂ ಇಬ್ಬರಿಗಾಗಿದೆ. ಡಿ ಕೆ ಸುರೇಶ್ ಅವ್ರಿಗೆ ಕಾರ್ಯವೈಖರಿ ಹೇಗಿದೆ ಸರ್, ಹೇಗೆ ಕೆಲಸ ಮಾಡಿ? ಏನಂತ ಅಂದ್ರೆ ಸಾಮಾನ್ಯವಾಗಿ ಆ ಪಾರ್ಟಿಲಿರೋ ಅಂತವ್ರಿಗೆ ಹೆಲ್ಪ್ನೆಸ್ ಆಗಿರ್ಬೋದು ಏನೋ, ನಮಗೆ ಗೊತ್ತಾದಂಗೆ ಏನೋ ಅಂತ ಮಟ್ಟಕ್ಕೇನು ಆಗಿಲ್ಲ. ಅಂದ್ರೆ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೆ ಮಾಡಿದ್ದಾರೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಏನೋ ಒಂದು ಹೋಬಳಿ ಮಟ್ಟಕ್ಕೆ, ಒಂದು ತಾಲೂಕು ಮಟ್ಟಕ್ಕೆ ಆತರ ಮಾಡಿರ್ಬೋದು ಏನೋ, ನಮ್ಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಓಕೆ, ಮತ್ತೆ ಇನ್ನೊಬ್ರು ಯಾರು ಇಲ್ಲೇ ಬಿಡದಿಲ್ಲ, ಇನ್ನೊಬ್ರು ಹೇಳಿದ್ರು ನಮ್ಗೆ ಇಡೀ ದೇಶನ ಅಭಿವೃದ್ಧಿ ಮಾಡ್ತಾರೋ ಬಿಡ್ತಾರೋ. ನಾನು ಹೇಳ್ದಲ್ಸಲ್ಲ ಎಕ್ಸಾಂಪಲ್, ಈಗ ಡಿ ಕೆ ಸುರೇಶ್ ಅವರು ಒಬ್ರು ಒಂದ್ ಕೈನಲ್ಲಿ ಮಾಡೋ ಒತ್ತಡಕ್ಕೆ ಆಗಲ್ಲ, ನಮ್ಮವ್ರು 4 ಜನ ಇರ್ಬೇಕಲ್ಲಿ. ಕ್ವಶನ್ ಫುಲ್ ಆಗಿ ಹೇಳ್ಬಿಡ್ತೀನಿ ಸರ್, ಇಲ್ಲೇ ಆಪೋಸಿಟ್ ಅಲ್ಲೇ ಆಟೋ ಅವ್ರು ಒಬ್ರು ಹೇಳಿದ್ರು, ಮಂಜುನಾಥ್ ಅವ್ರು ಏನಾದ್ರು ಗೆದ್ರೆ ಬೆಂಗಳೂರಲ್ಲಿ ಇದು ಕೇಂದ್ರ ಸಚಿವರು ಆಗ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಬಟ್ ನಮ್ಮ ಬೆಂಗಳೂರು ಗ್ರಾಮಾಂತರ ಪ್ರತಿ ಒಂದು ಹೋಬಳಿಯಲ್ಲೂ ಒಂದೊಂದು ಹಾಸ್ಪಿಟಲ್ ಮಾಡ್ಕೊಡ್ತಾರೆ. ನಿಮ್ಗೆ ನಂಬಿಕೆ ಇದೆಯಾ ನೀವು? ಹೌದು, ಒಂದೊಂದು ಪಂಚಾಯತಿ ಲೆವೆಲ್ ಆದ್ರೂ ಒಂದೊಂದು ಹಾಸ್ಪಿಟಲ್ ಮಾಡ್ಬೋದು. ಓಕೆ, ಅವ್ರು ಕೇಂದ್ರ ಸಚಿವರಾಗಿರ್ತಾರೆ, ಆರೋಗ್ಯ ಮಂತ್ರಿ ಆಗಿರ್ತಾರೆ, ಅದರಿಂದ ಅವ್ರಿಗೆ ಆ ರೈಟ್ಸ್ ಇರುತ್ತೆ. ಅವಾಗ ಅದೊಂದು ಲೆಕ್ಕಾಗಿ ಈಗ ಎಜುಕೇಶನ್ ಒಂದು ದಾರಿ ಐತೆ, ಆರೋಗ್ಯದ ಒಂದು ದಾರಿ ಐತೆ, ಇವೆರಡರಲ್ಲಿ ಯಾವ್ದಾನ ಒಂದು ದಾರಿ ಸುಧಾರಣೆ ಆಗುತ್ತಲ್ಲ. ಈಗ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕಂತೂ ಕೊಡಲಿಲ್ಲ ಅಂದ್ರು ಅವ್ರಿಗೆ, ಈಗ ಆರೋಗ್ಯ ಇಲಾಖೆ ಆದರೂ ಎಷ್ಟೋ ಜನ ಸಾವು ನೋವುಗಳು ಸಹಿತವ್ರಲ್ವ, ಈ ಪಂಚಾಯತಿ ಲೆವೆಲಲ್ಲಿ ಒಂದು ಆಸ್ಪತ್ರೆ ಇದ್ರೆ ಏನೋ ಒಂದು ಆಗುತ್ತಲ್ವಾ. ಹಂಗೆ ಒಟ್ಟಾರಿಯಾಗಿ ಡಿ ಕೆ ಸುರೇಶ್ ಸಿ ಎನ್ ಮಂಜುನಾಥ್ ಇದರಲ್ಲಿ ಸಿ ಎನ್ ಮಂಜುನಾಥ್ ಅವ್ರು ಗೆಲ್ತಾರೆ. ಹೌದು, ಜನದ ಬೇರೆ ಎಲ್ಲ ಹೇಗಿದೆ ಸರ್? ಯೂತ್ ಸಪೋರ್ಟ್, ಮಹಿಳೆ ಯೂತ್ ಸಪೋರ್ಟ್, ಮಹಿಳೆ ಸಪೋರ್ಟ್, ಈಗ ದುಡ್ಡು ಆಗ್ತಾವ್ರೆ, ಈ ದುಡ್ಡು ಆಗ್ತಾ ಇರೋದ್ರಿಂದ ಮಹಿಳೆಯವ್ರು ಹಾಕ್ಬೋದು. ಒಂದು ಮನೇಲಿ 4 ಜನ ಮಹಿಳೆಯರು ಇರ್ತಾರೆ, ಒಬ್ರಿಗೆ ಆಗ್ತಾ ಇದ್ದಾರೆ, ಇನ್ನು 3 ಜನ ಎತ್ತಾಗ್ತಾರೆ. ಅಲ್ಲ ಅವ್ರಿಗೆ ಹೇಳಿ ಇಲ್ಲ ಹೆಂಗೆ ಹೇಳಿದ್ರು ಅಷ್ಟೇ, ಹಂಗಲ್ಲ, ನಿಮಗೆ ಕೊಟ್ಟಿದ್ದಾರೆ ನಿಮಗೆ ಭರವಸೆ ಇರ್ತದೆ, ನಮ್ಮನ್ನು ಬೈತಾರೆ ಆಡ್ತಾರೆ ಅಂತ ನೀವು ಹಾಕ್ತೀರಿ, ಇನ್ನು 3 ಜನ